ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಒಂದು ವೇಗವಾಗಿ ಬರ್ಬೋದು ಅಂತ ಮಾತಾಡ್ಕೊಂಡಿದ್ವಿ ನಿನ್ನೆ, ಅದೇ ರೀತಿ ವೇಗವಾಗಿ ಬಂತು. ಅಷ್ಟೇ ಫಾಸ್ಟಾಗಿ ರಿವರ್ಸಲ್ ಕೂಡ ಆಯಿತು. ತುಂಬ ಟ್ರಿಕಿ ಆಗಿತ್ತು ಇವತ್ತಾರಾದರೂ ಒಂದೇ ಸೈಡ್ ಇಟ್ಕೊಂಡಿದ್ರೆ. ಬಟ್ ನೆನ್ನೆ ಚಾರ್ಟ್ ಸ್ಟಾಕ್ ನೋಡಿದರೆ ಮಾತಾಡಿದ್ವಿ ಜಾಸ್ತಿ ಟಾರ್ಗೆಟ್ ಮಾಡೋಕೆ ಹೋಗ್ಬಿಡಿ 150 to 200 points ಅಷ್ಟೇ ಅಂತ. ಅಷ್ಟು ಮಾಡ್ಕೊಂಡಿದ್ರೆ ನೀವು ನೋಡಿ ಟ್ರೇಡ್ ಮಾಡಿಲ್ಲ ಅಂತ ಅಂದ್ರೂ ಒಂದ್ಸಲ ಟ್ರೇಡ್ ಮಾಡ್ದಂಗೆ ಆಗುತ್ತೆ. ಅಂದರೆ ನಿಮಗೆ ರಿಕವರಿಂದ ನೀವು ಟ್ರೇಡ್ ಮಾಡಿರ್ತೀರೋ ಬಿಟ್ಟಿರ್ತೀರೋ ಅದು ಮಾತಾಡೋಣ. ಬಟ್ ಅಟ್ಲೀಸ್ಟ್ ಅಲ್ಲಿ ಟ್ರ್ಯಾಪ್ ಆಗಿರಲ್ಲ ಅಂತ ಕೆಳಗಡೆ ನಾನು ಮತ್ತೆ ಮತ್ತೆ ಬೆಳಗ್ಗೆ ಹೇಳ್ತಾ ಇದ್ದೆ, ನಿಮಗೆ ಫಸ್ಟ್ ಪುಲ್ ಬ್ಯಾಕು, ದಯವಿಟ್ಟು ಹೋಗಬೇಡಿ, ಟ್ರ್ಯಾಪ್ ಆಗಬೇಡಿ, ಸ್ವೀಟ್ ಸ್ಪಾಟು, ಇಲ್ಲಿಂದ ಹೇಳ್ಬೇಕಾದ್ರೆ ಒಂದು ಕನ್ಸಲ್ಟೇಷನ್ ಆಗ್ಬೋದು, ಕನ್ಸಲ್ಟೇಷನ್ ಆಗ್ಬೋದು ಅಥವಾ ವಾಪಸ್ ಹೈ ಲೆವೆಲ್ ತನಕ ಹೋಗಿ ಟೆಸ್ಟ್ ಆಗ್ಬೋದು ಅಂತಿತ್ತು ಹೊರತು 47,500 ಆ ಲೆವೆಲ್ನ 47,600 650 ತನಕ ಹೋಗುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಒಳ್ಳೆ ಶಾರ್ಪ್ ಆಗಿ ರಿಕವರಿ ಬಂತು, ಇವತ್ತು ಒಂದು ಪಾಸಿಟಿವ್ನೆಸ್ನೇ ತೋರಿಸಿದೆ ಅದು ಮಾರ್ಕೆಟ್ನಲ್ಲಿ. ಸೊ ನೋಡ್ತಾ ಹೋಗೋಣ ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಇತ್ತೀಚೆಗಷ್ಟೇ ನಿಫ್ಟಿ 50ಗೆ ಆ್ಯಡ್ ಆದಂತಹ ಶ್ರೀರಾಮ್ ಫೈನಾನ್ಸು 3.67% ಅಪ್ ಮೌಂಟ್ ಬಂದಿದೆ. ಮಾತಾಡ್ತಾ ಹೋಗೋಣ ಈ ಸ್ಟಾಕ್ ಬಗ್ಗೆ, ಯಾಕಂದರೆ ನಿಫ್ಟಿಗೆ ಆ್ಯಡ್ ಆದಾಗಿಂತ ಇದು ಗ್ರೀನಲ್ಲೇ ಇದೆ ಅಂತ ಅನಿಸುತ್ತೆ ಮೊನ್ನೆ ಹೋದ ವಾರದಿಂದನೂ. ಅದೇ ರೀತಿಯಾಗಿ ಇವತ್ತು ಐ ಟಿ ಸೆಕ್ಟರಲ್ಲಿ TCS ಅಲ್ಲಿ ಶಾರ್ಪ್ ಆಗಿರೋಂಥ ಅಪ್ ಮೂಮೆಂಟ್ ಬಂದಿದೆ ನೋಡಿ. ರಿಸಲ್ಟ್ ಬರೋದು ಫಸ್ಟ್ ಇವ್ರದ್ದು ಬರುತ್ತೆ, 12ನೇ ತಾರೀಕು ಬರುತ್ತಲ್ವ, April 12. ಹೇಳಿದ್ದೀನಿ ಈ ಸಲ ರಿಸಲ್ಟ್ ಏನಾಗುತ್ತೆ ಅಂತ ನೋಡೋಣ ಇವತ್ತು ಆ ಸ್ಟಾಕ್ ಬಗ್ಗೆ ಮಾತಾಡೋಣಂತೆ. ಅದೇ ರೀತಿಯಾಗಿ ಆಕ್ಸಿಸ್ ಬ್ಯಾಂಕ್ ಇವತ್ತು ತುಂಬ ಪಾಸಿಟಿವ್ ಆಗಿತ್ತು, HDFC ಬ್ಯಾಂಕ್ ಪಾಸಿಟಿವ್ ಆಗಿದ್ದು ವಾಪಸ್ ಎಂ ಪ್ಯಾಟರ್ನ್ ಆಯಿತು, ಅದನ್ನು ಕೂಡ ಗ್ರೂಪಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ. ಬಜಾಜ್ ಫೈನಾನ್ಸ್ ಪಾಸಿಟಿವ್ ಆಗಿತ್ತು. ಟಾಪ್ ಲೂಸರ್ ಅಂದರೆ ಇವತ್ತು ಬಜಾಜ್ ಆಟೋ ಅಂತ ಕಾಣಲ್ಲ, ನೆಸ್ಲೆ ಇಂಡಿಯಾ ಅಂತ ಕಾಣಿಸ್ತಾ ಇದೆ. 2.64% ಕರೆಕ್ಷನ್ ಬಂದಿರೋದ್ರ ಮೂಲಕ ನೆಸ್ಲೆ ಇವತ್ತಿನ ಟಾಪ್ ಲೂಸರ್ ಆಗಿದೆ, ಶ್ರೀರಾಮ್ ಫೈನಾನ್ಸ್ ಇವತ್ತಿನ ಟಾಪ್ ಗೇನರ್ ಆಗಿದೆ ನಿಫ್ಟಿ 50ನಲ್ಲಿ. ಸೊ ನಿಫ್ಟಿನಲ್ಲಿ ಯಾವ ರೀತಿ ಇತ್ತು, ಯಾರಾದರೂ ಟ್ರೇಡ್ ಮಾಡಿದ್ದಿದ್ರೆ ಅಂತ ನೋಡ್ತಾ ಹೋಗೋದಾದ್ರೆ ಎಂಥ ರಿಕವರಿ ನೋಡಿ ಇವತ್ತು. ನೆನ್ನೆ ಏನು ಮಾತಾಡ್ಕೊಂಡ್ವಿ, ಒಂದು ವರ್ಟೆಕ್ಸ್ ಹತ್ರ ಬಂದು ಕ್ಲೋಸಿಂಗ್ ಆಗಿದೆ. ಸೊ ನಾಳೆ ಈ ಕಡೆ ಓಪನ್ ಆದರೆ ಈ ಕಡೆ ಕೆಳಗಡೆ ಬಂದರೆ ಕೆಳಗಡೆ ಅಂತ. ಇವತ್ತು ಏನಾಯಿತು, ಇಲ್ಲಿ ಓಪನ್ ಆಗಿ ಇಲ್ಲಿಂದ ನಮಗೆ ಶಾರ್ಪ್ ಆಗಿ ರಿಜೆಕ್ಷನ್ ಬರ್ತಾ ಹೋಯಿತು. ಸೊ ಫಸ್ಟ್ ಬಾರಲ್ಲಿ ಯಾರಾದರೂ ಎಕ್ಸಿಟ್ ಮಾಡಿದರೆ ವೆಲ್ ಆ್ಯಂಡ್ ಗುಡ್. ನೋಡಿ 22,360 ಹೇಳ್ತಾನೆ ಬಂದ್ವಿ ಟಾರ್ಗೆಟ್ ಅಂತ. ಆ ಟಾರ್ಗೆಟಿಗೆ ಬಂತು, ಅಲ್ಲಿಂದ ಫುಲ್ ಎಂಥ ರಿಕವರಿ ಇದು, ಫುಲ್ ಸೂಪರ್ ಡೂಪರ್ ರಿಕವರಿ ಇಲ್ಲಿ ತನಕ ಬಂದಿದೆ. ಇಲ್ಲಿ ಬಂದು ಪಾಸ್ ಮಾಡಿದಾಗ ಇಲ್ಲಿ ಎಗೇನ್ ಒಂದು ಕ್ಯಾಂಡಲ್ ಯಾರಾದರೂ ಕ್ಯಾಚ್ ಮಾಡಿದ್ರೆ ಸಿಗ್ತಾ ಇತ್ತು. ಬಟ್ ಈ ಕ್ಯಾಂಡಲ್ ಹಿಡಿದಿದ್ರೆ ಅಷ್ಟೇ ಇವತ್ತು ಆಪ್ಷನ್ ಬೈಂಗ್ ಟ್ರೇಡು, ಇಲ್ಲ ಅಂತಂದರೆ ಟ್ರಿಕಿ ಆಗೇ ಇತ್ತು, ಒಂದೇ ಝೋನಲ್ಲೇ ನಿಂತ್ಕೊಂಡಿತ್ತು ನಿಫ್ಟಿ. ಬಟ್ ನಿಫ್ಟಿ ಕಂಪ್ಯಾರಿಟಿವ್ಲಿ ಬ್ಯಾಂಕ್ ನಿಫ್ಟಿಗಿಂತ ಸ್ಟ್ರಾಂಗ್ ಇದೆ ಅಂತ ಮಾತಾಡ್ತಾನೆ ಬಂದಿದ್ವಿ. ಸೊ ಸ್ಲೈಟ್ ಮೂಮೆಂಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾದರೂ ಪುಷ್ ಸಿಕ್ತು ಅಂತಂದರೆ ನಿಫ್ಟಿ ಮತ್ತೆ ಒಂದು ಹೈ ಮಾಡಲಿಕ್ಕೆ ರೆಡಿ ಇದೆ. ಸೊ ನಾಳೆ ಅದು ಆಗುತ್ತಾ ಏನು ಅನ್ನೋದಕ್ಕೆ ನೋಡ್ತಾ ಹೋಗಬೇಕು. ಸದ್ಯಕ್ಕೆ 22,500 ಅಗ್ರೆಸಿವ್ ಆಗಿ ಕಾಲ್ ರೇಟಿಂಗ್ ಇರೋದು ಕಾಣುತ್ತೆ. ಆಪ್ಷನ್ ಡೇಟಾ ನೋಡ್ಕೊಂಡ್ಬಂದ್ಬೋಣ. ನೋಡಿ ಆಪ್ಷನ್ ಡೇಟಾ ನೋಡೋದಾದರೆ 22,500 ಹೆವಿಯಾಗಿ ನಮಗೆ ಅಗ್ರೆಸಿವ್ ಆಗಿ ಈಗ ಒಂದು ಕಾಲ್ ರೇಟಿಂಗ್ ಇರೋದು ಕಾಣಿಸ್ತಾ ಇದೆ. ಬಟ್ ಇಲ್ಲಿ ನೀವು ನೋಡ್ತಾ ಬರೋದಾದ್ರೆ ಇಲ್ಲಿಂದ ಒಂದು ಲೈನ್ ಹೇಳ್ಕೋಬಹುದು, ಕರೆಕ್ಟಾ? ಈ ಲೈನ್ ಹೇಳ್ಕೊಂಡ್ರೆ ಈ ಸಪೋರ್ಟ್ ಹತ್ತತ್ರ ಇಲ್ಲಿಗೆ ಬರುತ್ತೆ. ಸೊ 22,360 ಏನು ಬಂದಿತ್ತಲ್ಲ ಅದನ್ನು ಯಾವುದೇ ಕಾರಣಕ್ಕೂ ನಾಳೆ ಬೀಟ್ ಆಗಬಾರ್ದು. ಅದನ್ನು ಬೀಟ್ ಆಯಿತು ಅಂತಂದರೆ ವಾಪಸ್ ಮತ್ತೆ ವೀಕ್ ಆಗ್ತಾ ಹೋಗುತ್ತೆ. ಇದನ್ನು ನೀವು ಎಂ ಪ್ಯಾಟರ್ನ್ ಅಂತ ಬೇಕಾದ್ರೆ ಓದ್ಬೋದು, ಅವಾಗ ಈ ರೀತಿಯಾಗಿ ಕೆಳಗಡೆ ಬರ್ತಿದೆ, ಟ್ರೆಂಡ್ ಲೈನ್ ಕೂಡ ಬ್ರೇಕ್ ಆಗ್ತಾ ಇದೆ ಅಂತ ಅನ್ಕೊತಾ ಹೋಗ್ಬೋದು. ಸೊ ಅವಾಗ ಮತ್ತೆ 22,360 320 ಈ ಲೆವೆಲ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈ ಝೋನ್ ಒಳಗಡೆ ಇರುವಂಥ ಎಕ್ಸ್ಪೈರಿ ಆಗುವಂಥ ಸಾಧ್ಯತೆ ಇದೆ. ಬಟ್ ಇನ್ನೊಂದು ಏನು ಮಾಡ್ಬೋದು ಅಂದರೆ ಇಲ್ಲಿ ಕಾಲ್ ರೇಟಿಂಗ್ ಜಾಸ್ತಿ ಇರೋದ್ರಿಂದ ಇನ್ ಕೇಸ್ ಏನಾದ್ರೂ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಇಲ್ಲಿ ಕೆಳಗಡೆ ಸಪೋರ್ಟ್ ತೊಗೊಂಡು ಆಪ್ಷನ್ ಸೆಲ್ಲರ್ಸು ನಾಳೆ ಈ ಝೋನಲ್ಲೂ ಮುಗಿಸುವಂಥ ಸಾಧ್ಯತೆ ಇದೆ. ಅಂದರೆ 22,250 22,500 ಸರಿಸುಮಾರು 250 points ಈ ಝೋನಲ್ಲಿ ಮುಗಿಸುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ಇದೇ ಈ ಝೋನ್ಗಿಂತ ಅಥವಾ ಇದಕ್ಕಿಂತ ಮೇಲ್ಗಡೆ ಓಪನ್ ಆಗಿ ಏನಾದರೂ ಬ್ರೇಕ್ಔಟ್ ಆಯಿತು ಅಂತಂದರೆ 22,500 ಆಗ ನಾವು ಒಂದು ಆಲ್ ಟೈಮ್ ಹೈಗೆ ಹೋಗ್ತೀವಿ. ಬ್ರೇಕ್ ಡೌನ್ ಆಗಿ ಬರುವಂಥದ್ದು ಸಾಧ್ಯತೆ ಕಮ್ಮಿ, ಅನ್ಲೆಸ್ ತುಂಬ ದೊಡ್ಡ ಗ್ಯಾಪ್ ಡೌನ್ ಎಲ್ಲ ಆಗಿದೆ. ನೋಡಿ ನೆಗೆಟಿವ್ ನ್ಯೂಸ್ ಅಂತ ಸುಮಾರು ಥರದಲ್ಲಿ ನೀವು ಯೋಚನೆ ಮಾಡ್ತಾ ಇರ್ಬೋದು. ಇವಾಗ ಇವತ್ತು ಪಾಪ ತೈವಾನಲ್ಲಿ ಭೂಕಂಪ ಆಗಿದೆ ಅಂತ ಕೇಳ್ಪಟ್ವಿ, ಇನ್ನೊಂದೆಲ್ಲೋ ಕಡೆ ಇರಾನ್ ಎಲ್ಲ ಯುದ್ಧ ನಡೀತಾ ಇದೆ, ಪ್ರತಿದಾಳಿ ಮಾಡ್ತಾ ಇದ್ದಾರೆ ಅಂತ ಕೆಲವರು ಹೇಳಿದ್ರಿ. ಕಾಂಟ್ರಾಕ್ಟ್ ಸೈಜ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಂತ. ನೋಡಿ ಕಾಂಟ್ರಾಕ್ಟ್ ಸೈಜಿಂದ ಅದೊಂದು ಸುಮಾರು ಜನಕ್ಕೆ ಡೌಟ್ ಇರ್ಬೋದು, ಇದು ಯಾಕೆ ಇದೇ ಥರ ಆಗುತ್ತೆ ಅಂತಂದರೆ ನೋಡಿ ಮಾರ್ಕೆಟ್ ಮೇಲೆ ಮೇಲೆ ಹೋದಂಗೂ ಕಾಂಟ್ರಾಕ್ಟ್ಗಳನ್ನ ಕಮ್ಮಿ ಮಾಡ್ತಾ ಬರ್ತಾರೆ ಲಾಟ್ ಸೈಜ್ನ. ಅದು ಡೆಫಿನೇಷನ್ ಆ ರೀತಿ ಇದೆ ಅಂದರೆ ಒಂದು ಲಾಟನ್ನು ತಗೋಬೇಕು ಅಂದರೆ ನಮಗೆ ಸರಿಸುಮಾರು ಒಂದು 5 ಲಕ್ಷ ಆ ಬ್ರ್ಯಾಕೆಟಲ್ಲಿ ಸಿಗ್ತಾ ಹೋಗಬೇಕು ಒಂದು ಲಾಟು ಅಂತ. ಅದು ಮಾರ್ಜಿನ್ ರಿಕ್ವೈರ್ಮೆಂಟು, ಅದೆಲ್ಲ ಸ್ಪ್ಯಾಮ್ ಎಕ್ಸ್ಪೋಜರ್, ಅದೆಲ್ಲ ಸಪ್ರೇಟಾಗಿ ಮಾತಾಡಬೇಕಾಗುತ್ತೆ. ಬಟ್ ಅದು ಕ್ಯಾಲ್ಕುಲೇಷನ್ ನಿಮ್ಗೆ ಗೊತ್ತಿರೋ ಹಾಗೆ ಕೋವಿಡ್ ಮುಂಚೆ 75 ಇತ್ತು ನಿಫ್ಟಿ ಒಂದು ಲಾಟ್, ಕರೆಕ್ಟಾ? ಅದನ್ನ ಏನು ಮಾಡಿದ್ರು 50 ಕಳಿಸಿದ್ರು, ಈಗ 50ರಿಂದ ಏನು ಮಾಡ್ತೀವಿ 25 ಕಳಿಸಬೇಕು ಅಂತ ಅನ್ಕೊಂತ ಇದ್ದಾರೆ ಅಂತ. ಇದು ಮೇ ಇಂದ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ ಅಂತಲೂ ಹೇಳಿದ್ದಾರೆ. ಮೇ ವೀಕ್ಲಿ ಕಾಂಟ್ರಾಕ್ಟು, ಮೇ ಮಂತ್ಲಿ ಕಾಂಟ್ರಾಕ್ಟ್ ಎರಡಕ್ಕೂ ಕೂಡ ನಿಫ್ಟಿ ಅಪ್ಲಿಕೇಬಲ್ ಆಗುತ್ತೆ. ಅದೇ ರೀತಿಯಾಗಿ ಫಿನ್ ನಿಫ್ಟಿ ಮತ್ತು ಮಿಡ್ ಕ್ಯಾಪ್ ನಿಫ್ಟಿದು 45 25 ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಇದು ಮಿಡ್ ಕ್ಯಾಪ್ ನಿಫ್ಟಿ, ಸಾರಿ ಫಿನ್ ನಿಫ್ಟಿದು. ಅದೇ ರೀತಿ ಮಿಡ್ ಕ್ಯಾಪ್ ನಿಫ್ಟಿ 50 ಮಾಡ್ತಾ ಇದಾರಲ್ವಾ, ಅದು ಜುಲೈ ವೀಕ್ಲಿ ಕಾಂಟ್ರಾಕ್ಟಿಂದ ಅಪ್ಲೈ ಆಗ್ತಾ ಹೋಗುತ್ತೆ. ಆದರೆ ಜುಲೈ ಮಂತ್ಲಿ ಕಾಂಟ್ರಾಕ್ಟ್ ಸೇಮ್ ಇರುತ್ತಂತೆ. ನೋಡಿ ಏನು ಕನ್ಫ್ಯೂಷನಲ್ಲಿ, ಆಗಸ್ಟ್ ಮಂತ್ಲಿ ಕಾಂಟ್ರಾಕ್ಟ್ ಮಾತ್ರ ಚೇಂಜ್ ಆಗುತ್ತೆ. ನಿಫ್ಟಿದು ಆ್ಯಕ್ಚುಲಿ ಮೇನ್ ಇದು ಆಲ್ರೆಡಿ ಕಾಂಟ್ರಾಕ್ಟ್ ಇಶ್ಯೂ ಮಾಡಿದ್ರು, ಈಗ ಎಂಟ್ರಿ ಆದವ್ರದ್ದು ಏನು ಕತೆ ಏನು ಅಂತ ನಾನು ಚೆಕ್ ಮಾಡೋಕ್ಕಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಮೇದು ಆಲ್ರೆಡಿ ಅಪ್ಲಿಕೇಬಲ್ ಇತ್ತು, ನಮಗೆ ಅವೈಲೇಬಲ್ ಇತ್ತು, ಅದನ್ನ ಏನೋ ರಿವೈಸ್ ಮಾಡ್ತಾರಾ ಅದು ಯಾವ ರೀತಿ ಅಂತ ನೋಡಬೇಕು ಇವಾಗ. ಯಾಕಂದರೆ 50 25 ಆಗೋಯ್ತು ಅಂತಂದರೆ ನಿಫ್ಟಿ, ಸೊ ಯಾರಾದರೂ ಒಂದು ಲಾಟ್ ಅಥವಾ 2 ಎಂಟ್ರಿ ಆಗಿದ್ರು ಅಂತಂದರೆ ಅವರಿಗೆ ಆಟೋಮೆಟಿಕ್ಕಾಗಿ 2-3-4 ಲಾಟ್ ಅಂತ ಮಾಡ್ತಾರೆ. ಯಾವ ಥರ ಆಗುತ್ತೆ ಕ್ಯಾಲ್ಕುಲೇಷನ್ ಅಂತ ಅದೊಂದು ಸ್ವಲ್ಪ ನಾನು ಚೆಕ್ ಮಾಡಿಲ್ಲ, ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಯಾಕಂದರೆ ನಿಫ್ಟಿ ಇದು ಒಂದೇ ಮೇ ಇಂದ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ದಾರೆ, ಮಿಕ್ಕಿದ
ಈ ಒಂದು ಸಪೋರ್ಟ್ ತೊಗೋಬೇಕು ಮಾರ್ಕೆಟು, ಇಲ್ಲಿ ಎಲ್ಲರೂ ಸಪೋರ್ಟ್ ತೊಗೊಂಡ್ರೆ ಬ್ರೇಕ್ ಆಗಿ ಬರ್ತೀರಿ ಅಂತಂದರೆ ತುಂಬ ದೊಡ್ಡ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡಿಬಿಡಿ. ಸೇಮ್ ರೀಸನ್, ಫಸ್ಟ್ ಪುಲ್ ಬ್ಯಾಕ್ ಆಗಿರುತ್ತೆ, ಇವತ್ತಿನ ಏನು ಲೋ ಮಾಡಿತ್ತಲ್ಲ ಆ ಲೋ, ಅದಕ್ಕಿಂತ ಕೆಳಗಡೆ ಬಂದರೆ ಈ ಮಾರೋ ಬಜೋ ಕ್ಯಾಂಡಲ್ ಲೋ, ಇದನ್ನೇ ನೀವು ಟಾರ್ಗೆಟ್ ಆಗಿಟ್ಕೊಂಡು ಈ ಝೋನ್ ಒಳಗಡೆ ಅಂತಲೇ ಎಕ್ಸ್ಪೆಕ್ಟ್ ಮಾಡಬೇಕು. ಸೊ ನೋಡೋಣ ಬ್ರೇಕೌಟ್ ಆಗೋ ಥರ ಎಕ್ಸ್ಪೈರಿ ಅಂತಂದರೆ ಸದ್ಯಕ್ಕೆ ಕಾಲ್ ಹೋಗಿ ತುಂಬ ಅಗ್ರೆಸಿವ್ ಆಗಿದ್ದಾರೆ. ಗ್ಯಾಪ್ ಅಪ್ ಓಪನಿಂಗ್ ಆಗಿ ಏನಾದರೂ ಚೇಂಜ್ ಆಯಿತು ನಾಳೆ ಅಷ್ಟೊಳಗೆ ಅಂತಂದರೆ ಆವಾಗ ಆ ಥರ ಆಗುತ್ತೆ, ಇಲ್ಲ ಅಂತಂದರೆ ಇಲ್ಲಿಂದ ಮತ್ತೆ ಕೆಳಗಡೆ ಬರ್ಬೋದು, ಈ ಝೋನ್ ಒಳಗಡೆ ಮುಗಿಯುವಂಥ ಎಕ್ಸ್ಪೈರಿ ಆಗ್ಬೋದು ಯಾವುದರಲ್ಲಿ, ನಿಫ್ಟಿನಲ್ಲಿ. ನಾಳೆ ಅಕಸ್ಮಾತ್ 22,500 ಬ್ರೇಕ್ ಹಾಕೊಂಡು ಹೋಗಬೇಕು ಅಂತಂದರೆ ಅದಕ್ಕೆ ಹೆಲ್ಪ್ ಮಾಡಬೇಕಾಗಿರೋದು ಬ್ಯಾಂಕ್ ನಿಫ್ಟಿ. ಯಾಕೆ ಅಂದರೆ ಬ್ಯಾಂಕ್ ನಿಫ್ಟಿ ಇವತ್ತು ನೋಡಿ 47,300 ಈ ಝೋನಲ್ಲಿ ಎಲ್ಲಿ ಬೇಕಾದ್ರೂ ಸಪೋರ್ಟ್ ತೊಗೋದು ಅಂತ ನಿನ್ನೆ ಮಾತಾಡಿದ್ವಿ, ಇವತ್ತು ಹೇಳಿದೆ ಕೂಡ ನಿಮಗೆ. ಇಲ್ಲಿ ಒಂದು ದೊಡ್ಡದಾಗಿ ಫಾಲ್ ಬಂತು ಫಸ್ಟ್ ಕ್ಯಾಂಡಲಲ್ಲಿ, ಅದಾದಮೇಲೆ ಶಾರ್ಪಾಗಿ ರಿಕವರಿ ಬಂತು. ಈ ರೀತಿ ಆದಾಗ ನಿಮಗೆ ನೋಡಿ ಇಲ್ಲಿ ಒಂದು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಇದೆ. ಈ ಜನರಲ್ ಅಸಂಪ್ಷನ್ ಏನಿರುತ್ತೆ, ಇಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ ಅಂದರೆ ಓಕೆ ರೀ ಅಟೆಂಪ್ಟ್ ಆಗ್ತಾ ಇದೆ, ಇದರಿಂದ ಕೆಳಗಡೆ ಹೋಗ್ಬೋದು. ಯಾಕೆಂತಂದರೆ ನಮಗೆ ಆಲ್ರೆಡಿ ಇವತ್ತು ಒಂದು ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಆಗಿದೆ ಅಂತ, ಬಟ್ ಇಲ್ಲಿ ಗ್ಯಾಪ್ ಡೌನ್ ಓಪನಿಂಗ್ ಆದಮೇಲೆ ಯಾವ ರೀತಿ ರಿಕವರ್ ಆಗಿ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆಂದು ಹೇಳ್ತಾ ಇದ್ದೀನಿ ಅಂದರೆ ನೋಡಿ, 47,300 ನಿಮಗೆ ಕಾಲ್ ಹೋಗಿ ತುಂಬ ಅಗ್ರೆಸಿವಾಗಿ ಪುಟ್ ರೈಟಿಂಗ್ ಮಾಡ್ಕೊಂಡಿದ್ದಾರೆ. ಇಷ್ಟು ದೊಡ್ಡಾಗಿ ತೊಗೊಂಡೋಗಿದ್ದಾರೆ ಅಂದರೆ ಇಲ್ಲೇನೋ ಒಂದು ಮ್ಯಾಸಿವ್ ಆಗಿ ಪುಷ್ ಬಂದಿದೆ ಅಂತ ಕಾರಣ. ಸೊ ಮ್ಯಾಸಿವ್ ಪುಷ್ ಬಂದಿದೆ ಅಂದರೆ ಮತ್ತೆ ನೀವು ಇಲ್ಲಿ ಬಸ್ ಸ್ಟ್ಯಾಂಡ್ ಆಗ್ತೀನಿ ಅಂದರೆ ಪಿ ಕಡೆ ಫೇವರಬಲ್ ಆಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ, ನೀವು ಎರಡೂ ಕಡೆ ನ್ಯೂಟ್ರಲ್ ಇರಬೇಕು. ಕಾರಣ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಆಯಿತು ಬಸ್ ಸ್ಟ್ಯಾಂಡ್ ಇತ್ತು, ದೊಡ್ಡ ಬಸ್ ಸ್ಟ್ಯಾಂಡ್ ಇದನ್ನ ಮುರ್ಕೊಂಡು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಕೆಳಗಡೆ ಬಂತು, ಕೆಳಗಡೆ ಒಂದು ಸಪೋರ್ಟ್ ಝೋನ್ ಇತ್ತು, ಅಲ್ಲಿ ಬಂದು ಇಲ್ಲಿಂದ ನಮಗೆ ಸ್ಲೋ ಆಗಿ ಈ ಥರ ರಿಕವರಿ ಕೊಡ್ತಾ ಇತ್ತು ಅಂತಂದರೆ, ಹೋಗ್ಲೋ ಬೇಡವ ಅಂತ ಹೋಗ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಈ ಥರ ಬಸ್ ಸ್ಟ್ಯಾಂಡ್ ಮಾಡಿತ್ತು ಅಂತಂದರೆ ಮೇ ಬಿ ಸೆಕೆಂಡ್ ಹಾಫಿಗೆ ನಿಮಗೆ ಕೆಳಗಡೆ ಮುರಿದೋಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ಆ್ಯಸ್ ಪರ್ ಟೆಕ್ನಿಕಲ್ಸ್ ನಾನು ಹೇಳ್ತಾ ಇದ್ದೀನಿ. ಆದರೆ ಇಲ್ಲಿ ಯಾವ ರೀತಿ ರಿಕವರಿ ಕೊಟ್ಟಿದೆ, ತುಂಬ ಶಾರ್ಪ್ ಆಗಿ ರಿಕವರಿ ಕೊಟ್ಟಿದೆ, ಶಾರ್ಪ್ ಆಗಿ ರಿಕವರಿ ಕೊಟ್ಟು ಇವತ್ತಿನ ಹೈನು ಆರಾಮಾಗಿ ಗ್ಯಾಪ್ ಮಾಡ್ಕೊಂಡು ಹೋಗಿದೆ ಅಂತಂದರೆ ಇಲ್ಲಿ ನೀವು ಸಿ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಪಿ ಕಡೆಗೆ ವ್ಯೂ ಇಟ್ಕೊಳೋದು ಕಮ್ಮಿ ಆಗಿರಬೇಕು. ಯಾಕೆಂದರೆ ಒಂದು ಸಪೋರ್ಟ್ ಬಿಲ್ಡಪ್ ಆಗಿರೋದು ನಮ್ಗೆ ಕಾಣಿಸ್ತಾ ಇದೆ. ಸೊ ಅದಾದಮೇಲೆ ಏನಾಯಿತು, ಒಂದು ಸುಮಾರು ತಗ್ಗ ಜಗಟ್ಟಾಗಿ ಒಂದು ಮ್ಯಾಸಿವ್ ಜಂಪ್ ಬಂತು. ಜಂಪ್ ಅಂದ್ರೂ ನೋಡಿ ಈ 47,700 ಇವತ್ತು ಆ್ಯಕ್ಚುಲಿ 47,700 ಇದ್ದೆ ನಾನು ಕಾಲ್ ರೇಟಿಂಗ್ ಮಾಡಿಕೊಂಡು, ಕೆಳಗಡೆ 47,000 ಇದೆ ಬಿಕಾಸ್ ಗ್ಯಾಪ್ ಡೌನ್ ಕೂಡ ಓಪನಿಂಗ್ ಆಯಿತು. ಸ್ವಲ್ಪ ನಾನು 47,000 ಈ ಝೋನಲ್ಲಿ ಇದೆ, ಈ ಲೋ ಇದೆಯಲ್ಲ ಇಲ್ಲಿ. ಸೊ ಏನು ತೊಂದರೆ ಅಂತ ಬರಲಿಲ್ಲ ಕೊನೆ ತನಕನು, ಬಟ್ ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಇಲ್ಲೆಲ್ಲ ನಮಗೆ ತೀಟ ಟೀಕೆ ಆಗೋಯ್ತು ಈ ಝೋನಲ್ಲೇ ಈ ತರಹ ಲೋ ಬಂದಾಗ, ಬಟ್ ಕೊನೆ ತನಕ ಇಟ್ಕೊಂಡಿದ್ರು ಇದೇ ಝೋನ್ ಒಳಗಡೆ ಬಂದಿದೆ, ಏನೂ ಚೇಂಜ್ ಆಗಿಲ್ಲ. ಸೊ 3 ದಿನ ನಿಮಗೆ ಒಂದೇ ಝೋನ್ ಬಂದು ಅಟೆಂಪ್ಟ್ ಮಾಡ್ತಾ ಇದೆ. ಸೊ ಈಗೇನಾದರೂ ಇಲ್ಲಿಂದ ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಇಲ್ಲಿ ಯಾವುದು ಅಡ್ಡಗೋಡೆ ಇಲ್ಲ ನಮಗೆ ಬ್ಯಾಂಕ್ ನಿಫ್ಟಿನಲ್ಲಿ ಮೇಲ್ಗಡೆ ಹೋಗೋದನ್ನು ತಡೆಯೋದಕ್ಕೆ. ಸೊ ಆ ಥರ ಆಯಿತು ಅಂತಂದರೆ ನಮಗೆ ನಿಫ್ಟಿನೂ ಕೂಡ ಒಂದು ಆಲ್ ಟೈಮ್ ಹೈಗೆ ಹೋಗಬೇಕು. ಇಲ್ಲಿ ನೋಡಿ ಸೈಡ್ ಒಳ್ಳೆ ಒಂದು ಸಪೋರ್ಟ್ನ ತೊಗೊಂಡು ಮೇಲ್ಗಡೆ ಹೋಗ್ತಾನೆ ಬಂದಿದ್ದಾರೆ ಇಲ್ಲಿಂದ ಇಲ್ಲಿಂದ. ಇವತ್ತು ಐ ಥಿಂಕ್ ಕ್ಲೀನ್ ಆಗಿರೋದು ಒಂದು ಚಾರ್ಟ್ ಹಾಕ್ಬಿಟ್ಟು ತೋರಿಸಿದ್ದೆ ನಿಮಗೆ ಗ್ರೂಪಲ್ಲಿರೋರಿಗೆ. ಸೊ 15 ಮಿನಿಟ್ಸ್ ಕ್ಯಾಂಡಲ್ ಇದರಲ್ಲಿ ಅದರಲ್ಲೂ ನೀವು ನೋಡೋದಾದರೆ ಇಲ್ಲಿಂದ ನಿಮಗೆ ಒಂದು ಒಳ್ಳೆ ರೀತಿಯಂಥ ಸಪೋರ್ಟ್ ಎಲ್ಲಿಂದ ಗೊತ್ತಿರೋ ಬಂದಿರೋ ಸಪೋರ್ಟ್ ಅಂದರೆ ಇಲ್ಲಿಂದ 1 ಅವರಲ್ಲೂ ಬೇಕಾದ್ರೆ ನೋಡ್ಬೋದು ನೀವು 1 ಅವರ್ ಕ್ಯಾಂಡ್ಲು ಅಂತ ನೋಡ್ತೀನಿ ಅಂದರು. ನೋಡಿ ಇಲ್ಲಿಂದ ಒಂದು ಸಪೋರ್ಟ್ ಲೈನ್ ಹಾಕೋಬೋದು ಅಪ್ರಾಕ್ಸಿಮೇಟ್ಲಿ ಈ ಪಾಯಿಂಟಿಂದ ಇಲ್ಲಿ ತನಕ ಅಂತ ನೋಡಿ, ಒಂದು 2-3 ಟ್ರೆಂಡ್ ಲೈನ್ ಟಚ್ ಆಗಬೇಕು ಆಗ್ತಾ ಇದೆ. ಸೊ ಈ ಝೋನ್ ಅಂದರೆ ಇವತ್ತೇನು ಒಂದು ಹೈಯೆಸ್ಟಾಗಿ ಇವತ್ತು ಕಾಲು ಇತ್ತಲ್ಲ 47,500 ಝೋನ್ ಹತ್ತಿರದ್ದು, ಇದನ್ನು ಬ್ರೇಕ್ ಆಗಬಾರ್ದು ಇವತ್ತು ಅಥವಾ ಅದಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಬಾರ್ದು ಅಂತ ನಿಮ್ಗೆ ಹೇಳಿದೆ. ಯಾಕಂದರೆ ಆ ರೀತಿ ಆಯಿತು ಅಂತಂದರೆ ನಾವು ಮತ್ತೆ 47,000 ಅಥವಾ 46,000 ವೇಗವಾಗಿ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಸ್ಟಿಲ್ ನಾವೊಂದು ನೋಡಿ ದೊಡ್ಡದಾಗಿ ಒಂದು ಕೆಳಗಡೆ ಬಂದಿತ್ತಲ್ಲ ಅದಕ್ಕೆ ಒಂದು ಶಾರ್ಟ್ ಕವರಿಂಗೇ ಆಗ್ತಾ ಇರೋದು ಇದುವರೆಗೂ. ಇಲ್ಲೇನೋ ಒಂದು ಟ್ರೆಂಡ್ ಚೇಂಜ್ ಆಗಿದೆ ಆ ಥರದ್ದು ಏನೂ ಆಗಿಲ್ಲ. ಒಂದು ಜೋರಾಗಿ ಬಿದ್ದಿತ್ತು ನೆನಪಿದೆಯಾ ಬ್ಯಾಂಕ್ ನಿಫ್ಟಿ 42,200 ಗ್ಯಾಪನ್ನು ಫಿಲ್ ಮಾಡಿ ಆ ಗ್ಯಾಪ್ ಫಿಲ್ ಮಾಡಿದ್ದಕ್ಕೆ ಇವಾಗ ವಾಪಸ್ ರಿಕವರಿ ತೊಗೊಂಡು ಹೋಗ್ತಾನೆ. ಸೊ ಈಗ ನಾಳೆ ಇದು ಕಂಫರ್ಟಬಲ್ ಆಗಿ ಮೇಲೆ ಹೋಗಬೇಕು ಅಂದರೆ ಇಷ್ಟೊಂದು ಅಟೆಂಪ್ಟ್ ಮಾಡಿಬಿಟ್ಟು ಇಟ್ಟಿದ್ದಾರೆ ಬುಲ್ಸ್ ಇವಾಗ. ಸೊ ಈ ಬಸ್ ಸ್ಟ್ಯಾಂಡ್ನ ಬ್ರೇಕೌಟ್ ಆಗಬೇಕು. ಈ ಬಸ್ ಸ್ಟ್ಯಾಂಡ್ ಬ್ರೇಕೌಟ್ ಆಯಿತು ಅಂದರೆ 48,000 ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ, ಅಂದರೆ ಇನ್ನೊಂದು 400-500 ಪಾಯಿಂಟ್ಗಳು ಮೇಲ್ಗಡೆ ಮೂಮೆಂಟ್ ಬರ್ತಾ ಹೋಗ್ಬೋದು. ಆ ಥರ ಆಗಲಿಲ್ಲ ಅಕಸ್ಮಾತ್ ಈ ಟ್ರೆಂಡ್ ಬ್ರೇಕ್ ಆಯಿತು ಅಂತಂದರೆ ಮತ್ತೆ ಅದು ಮ್ಯಾಸಿವ್ ಆಗಿ ಒಂದು ದೊಡ್ಡದಾಗಿ ಫಾಲೇ ಬರೋಕ್ಕೆ ಕಾರಣ ಆಗ್ಬೋದು. ಯಾಕೆಂದರೆ ಇಲ್ಲಿ ಅಟೆಂಪ್ಟ್ ಮಾಡಿದ್ರು ಶಾರ್ಟ್ ಕವರಿಂಗಿಗೆ ಅಟೆಂಪ್ಟ್ ಮಾಡಿದರೆ ಅಲ್ಲಿ ತನಕ ತಂದಿದ್ದಾರೆ, ಅಲ್ಲಿಂದ ವಾಪಸ್ ಈಗ ಫಾಲೇ ಬರ್ತಾ ಇದೆ ಅಂತ ಓದಬೇಕಾಗುತ್ತೆ. ಆಗ ಮತ್ತೆ ನಾವು ಈ ಕಡೆ ಹೋಗ್ಬೋದು. ಅದಕ್ಕೆ ಹೇಳಿದ್ದು ಈ ವಾರ ಅಥವಾ ಈ ತಿಂಗಳು ಯಾವ ರೀತಿ ಹೋಗುತ್ತೆ ಅನ್ನೋದು ಇವತ್ತು ಈ ವಾರದಲ್ಲಿ ಯಾವ ರೀತಿ ಚೇಂಜ್ ಆಗುತ್ತೆ ಮಾರ್ಕೆಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಸೊ 48,200 ಬ್ರೇಕ್ ಆಗಿ ಮೇಲ್ಗಡೆ ಹೋಯ್ತು ಅಂತಂದರೆ ನಾವು ಸದ್ಯಕ್ಕೆ ಆ ಥರ ಆಗ್ತಾ ಇಲ್ಲ ಅಂತ ಅನ್ಕೋಬೋದು. ಆ ಥರ ಆಗಿಲ್ಲ ಅಂತಂದರೆ ಇದು ಕೆಳಗಡೆ ಅಂತ. ಯಾಕಂದರೆ ಇಲ್ಲಿ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ನೋಡಿ, ಇದೆಲ್ಲ ನೀವು ದೊಡ್ಡ ದೊಡ್ಡ ಟೈಮ್ ಫ್ರೇಮಲ್ಲಿ ಬೇರೆ ಬೇರೆ ಥರ ನೋಡ್ತಾ ಹೋದರೆ ಬೇರೆ ಬೇರೆ ಥರ ಕಾಣಿಸ್ತಾನೆ ಹೋಗುತ್ತೆ. ಇಲ್ಲಿಂದ ನೀವು ನೋಡೋದಾದ್ರೆ ಇಲ್ಲೊಂದು ಟಿಪಿಕಲ್ ಆಗಿರೋಂಥ ಒಂದು ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ. ಸ್ಲ್ಯಾಂಟ್ ಆಗಿರಬೇಕು ಅಂತ, ಹಾರಿಜೆಂಟಲ್ ಆಗಿ ಇರಬೇಕು ಅಂತೇನಿಲ್ಲ, ಸ್ಲ್ಯಾಂಟ್ ಆಗಿದ್ರೂ ಅದು ವ್ಯಾಲಿಡೇನೆ. ಇಲ್ಲಿ ನೋಡಿ ಒಂದು ಶೋಲ್ಡರ್ ಮಾಡಿದೆ, ಇಲ್ಲಿ ಒಂದು ಹೆಡ್ ಮಾಡಿದೆ. ಈಗ ಒಂದು ಶೋಲ್ಡರ್ ಮಾಡೋಕ್ಕೆ ಹೋಗ್ತಾ ಇದೆಯಾ ಅಂತ ನಾನು ಇವತ್ತು ಕ್ವಶನ್ ಕೇಳಿದ್ದೆ. ಆ ಥರ ಆಗ್ತಿದೆ ಅಂತಂದರೆ ನಾಳೆ ಅಥವಾ ಅಕಸ್ಮಾತ್ ಇಲ್ಲಿಂದ ಮೇಲ್ಗಡೆ ಹೋಯಿತು ಅಂತಂದ್ರೂ 48,000 ಹತ್ರ ಹೋಗಿ ವಾಪಸ್ ಕೆಳಗಡೆ ಬಂತು ಅಂತಂದರೆ ಇದು ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಆಗ್ತಾ ಇದೆಯಾ ಅನ್ನೋದು ನಮ್ಗೆ ಅನಿಸ್ತಾ ಹೋಗುತ್ತೆ. ಯಾಕಂದರೆ ನೋಡಿ ಈ ಶೋಲ್ಡರ್ಗಳು ಮಾಡೋಂಥದ್ದು ನಿಧಾನಕ್ಕೆ ಮಾಡ್ತಾ ಇರುತ್ತೆ, ಈ ಟಾಪ್ ಹತ್ರ
ನಿಮಗೆಲ್ಲ ಗೊತ್ತಿದೆ ಆ ರೀತಿ ಆಯಿತು ಅಂತಂದರೆ. ಬಟ್ ಈ ಥರ ಆಗಿದಾಗೆಲ್ಲ ಪ್ಯಾಟರ್ನ್ ಆಗುತ್ತಾ ಅಂದರೆ ಖಂಡಿತ ಇಲ್ಲ. ಹಾಗಾಗಿ ಯಾಕೆಂದ್ರೆ ಹೇಳ್ತಾ ಇದ್ದಾರೆ ಎಚ್ ಡಿ ಎಫ್ ಸಿ ಬ್ಯಾಂಕು ಕೆಲವು ಸ್ಟಾಕ್ಗಳ ಬಗ್ಗೆನೂ ಕೇಳಿದಿರಾ ಎಲ್ಲರೂ, ಬಟ್ ಈಗಲೂ ಕೂಡ ಏನೂ ಕ್ಲಾರಿಟಿ ಕೊಟ್ಟಿಲ್ಲ. ಬ್ಯಾಂಕ್ ನಿಫ್ಟಿ ಏನು ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ನಿಂತು ನೋಡೋಣಂತೆ. ಬಟ್ ಸದ್ಯಕ್ಕೆ ವೆಯ್ಟ್ ಆ್ಯಂಡ್ ವಾಚ್ ಸಿಚುಯೇಷನ್ಲೇ ಇರಿ, ಆರಾಮಾಗಿ ಝೋನ್ ಝೋನ್ ನೋಡಿಕೊಂಡು ಇಂಟ್ರಾಡೇನಲ್ಲಿ ಪೊಸಿಷನ್ ಮುಗಿಸ್ಕೊಳ್ಳೋದನ್ನ ನೋಡ್ತಾ ಹೋಗೋಣಂತೆ. ಅದೇ ರೀತಿಗೆ ನಾಳೆ ಯಾವ್ದಾರು ಮಾಡಬೇಕಾ ಇಲ್ಲ ನಾಳೆ ನಿಫ್ಟಿ ಎಕ್ಸ್ಪೈರಿಸು ಬೇರೆ ಯಾವ ಇಂಡೆಕ್ಸ್ ಮಾತಾಡೋದು ಬೇಡ ಅನ್ಸುತ್ತೆ, ಕ್ವಿಕ್ ಆಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನೆಸ್ಲೆ ಇಂಡಿಯಾ. ನೆಸ್ಲೆ ಇಂಡಿಯಾದಲ್ಲಿ ನೀವು ನೋಡ್ತಾ ಬರೋದಾದ್ರೆ ಒಂದು ಬೇರಿಷ್ ಫ್ಲಾಗ್ ಆಗೋ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡೋದಾದ್ರೆ ಒಂದು ಆಲ್ ಟೈಮ್ ಹೈಗೆ ಹೋಗಿತ್ತು, ಅಲ್ಲಿಂದ ಒಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಮಾಡಿ ವಾಪಸ್ ಬಂದು ಇಲ್ಲಿ ಟೆಸ್ಟ್ ಮಾಡ್ತಾ ಇದೆ. ಇಲ್ಲಿಂದ ಏನಾದರೂ ರಿಜೆಕ್ಷನ್ ಬರ್ತಾ ಹೋಯಿತು ಅಂತಂದರೆ ಒಂದು 2400 2300 ಈ ಲೆವೆಲ್ ತನಕನೂ ಬರುವಂಥ ಸಾಧ್ಯತೆ ಇದೆ ನೆಸ್ಲೆ. ಆಗ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು. 2750 ಕೋತಂಥ ಸ್ಟಾಕು ಎಫ್ ಎಂ ಜಿ ಸೆಕ್ಟರ್ ಪೇನ್ ತಿಂತಾನೆ ಇದೆ, ನೋಡೋಣ ಕೆಳಗಡೆ ಬಂದರೆ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಈಗಂತೂ ನಾಟ್ ರೆಕಮೆಂಡೆಡ್, ಸುಮಾರು ಮೇಲ್ಗಡೆ ಹೋಗ್ಬಿಟ್ಟಿದೆ. ಬಟ್ ಇದು 2021 2022 ಇಲ್ಲೆಲ್ಲ ಅಟೆಂಡ್ ಮಾಡಿತ್ತು, ರೀಸೆಂಟ್ ಹೈಸೆ. ಸೊ ನೋಡೋಣ, ವಾಪಸ್ 2000 ಲೆವೆಲ್ಗೆಲ್ಲ ಬಂದರೆ ವೆರಿ ಗುಡ್ ಲೆವೆಲ್. ಬಟ್ 2200 ಲೆವೆಲ್ ತನಕ ಏನಾದ್ರು ಸಿಕ್ತು ಅಂತಂದರೆ ಅಲ್ಲಿಂದ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ನೆಸ್ಲೆನಲ್ಲಿ. ಅದೇ ರೀತಿಗೆ ಬಜಾಜ್ ಆಟೋ, ಬಜಾಜ್ ಆಟೋ ಮೇಲ್ಗಡೆ ಹೋಗ್ತಾನೆ ಇದೆ, ಸುಮಾರು ದಿನದಿಂದ ಮೇಲ್ಗಡೆ ಹೋಗ್ತಾ ಇದೆ. ಒಂದು ಮ್ಯಾಸಿವ್ ಕರೆಕ್ಷನ್ ಆಗುವಂಥದ್ದು ಬಾಕಿ ಇದೆ ಅಂತ ನನಗೆ ಅನಿಸುತ್ತೆ. ಸೊ ಕರೆಕ್ಷನ್ ಆದರೆ ಒಂದು 500 ಪಾಯಿಂಟ್ಗಳ ಕರೆಕ್ಷನ್ ಆಗ್ಬೋದು. ಇದರಲ್ಲಿ 8500 ಲೆವೆಲ್ಗಳು ಟ್ರೆಂಡ್ ಟೆಸ್ಟ್ ಆಗೋದು ಸಾಧ್ಯತೆ ಇದೆ ಏಪ್ರಿಲ್ ತಿಂಗಳಲ್ಲಿ. ಹಂಗಂತ ಏಕದಮ್ಮಾಗಿ ತೊಗೋಬೇಕು ಇವಾಗ ಪಿ ಟ್ರೇಡ್ ತೊಗೊಂಡು ಮಾಡ್ಬಿಟ್ಟು ಏನಾರು ಇಟ್ಕೊಂತಾರೆ ಪೊಸಿಷನ್ ಅಂದರೆ ನೋಡಿ, ಆ ರೀತಿ ಇನ್ನೂ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಈ ಝೋನ್ 9000 ಝೋನ್ ಏನಾದ್ರು ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನೀವು ಖಂಡಿತ 8500 ತನಕ ನೀವು ಪ್ಲ್ಯಾನ್ ಮಾಡ್ತಾ ಹೋಗೋದು, ಒಂದು ದೊಡ್ಡ ಫಾಲು ಬರೋಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಡೇಟಾ ಬಂದಿದೆ, ಮಿಕ್ಸ್ ಸೆಂಟಿಮೆಂಟ್ ಇದೆ ಅಂತ, ಒಂದು ದೊಡ್ಡ ಸೇಲ್ಸ್ ಆಗಿಲ್ಲ ಆಟೋ ಸೆಕ್ಟರ್ದು, ಬಟ್ ಒಳ್ಳೆ ಮೂಮೆಂಟ್ ಆಗೋಗ್ಬಿಟ್ಟಿದೆ ಬಜಾಜ್ ಆಟೋದಲ್ಲಿ. ಸೊ ಕರೆಕ್ಷನ್ ಬಂದರೆ ಒಂದು ಮ್ಯಾಸಿವ್ ಕರೆಕ್ಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. 8500 ತನಕ ಟ್ರ್ಯಾಕ್ ಮಾಡ್ತಾರೆ ಬಜಾಜ್ ಆಟೋ, ಒಳ್ಳೆ ರೇಟ್ ಸಿಗೋಂಥ ಸಾಧ್ಯತೆ ಇದೆ. ಅದೇ ರೀತಿಗೆ ಹೀರೋ ಮೋಟರ್ ಕಾಪ್, ಹೀರೋ ಮೋಟರ್ ಕಾಪಲ್ಲಿ ಇವತ್ತು ಒಂದು ಶಾರ್ಟ್ ಕವರಿಂಗ್ ಸಿಗ್ಬೋದು ಅಂತ ಮಾತಾಡಿದ್ದೆ ನಾನು. ಶಾರ್ಟ್ ಕವರಿಂಗ್ ಸ್ಟಾರ್ಟಿಂಗಲ್ಲಿ ಸಿಕ್ತು, ಅದಾದಮೇಲೆ ವಾಪಸ್ ಡೌನ್ಲೋಡ್ ಬಂತು. ಬಟ್ ಓವರಾಲ್ ನಾನು ಮ್ಯಾನೇಜ್ ಮಾಡಿ ಪಾಸಿಟಿವ್ ಆಗಿ ಕ್ಲೋಸ್ ಮಾಡ್ಕೊಂಡೆ ಇವತ್ತು. ಬಟ್ ಒಂದು ಇಂಟ್ರಾಡೇ ಪೊಸಿಷನ್ ಟ್ರೇಡಿಂಗ್, ಇಂಟ್ರಾಡೇ ಟ್ರೇಡಿಂಗ್ ಇತ್ತು ಇವತ್ತು. ಯಾಕೆ ಈ ಥರ ಕಾರಣ ಆಯಿತು ಅಂತಂದರೆ ನೋಡಿ, 2-3 ದಿನದಿಂದ ಜೋರಾಗಿ ಬೀಳ್ತಾನೆ ಇತ್ತು, ಇನ್ನೂ ಬೀಳೋಂಥ ಸಾಧ್ಯತೆ ಇದೆ ಅಂತ ನಿಮ್ಗೆ ಹೇಳೋಗಿದ್ದೆ. ಆದರೂ ಯಾಕೆ ನಾವು ಹುಷಾರಾಗಿರಬೇಕು ಅಂತಂದರೆ, ಬಸ್ ಸ್ಟ್ಯಾಂಡ್ ಝೋನ್ ಇತ್ತು. ಸೊ ಇಲ್ಲಿ ನೋಡೋದಾದ್ರೆ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಇತ್ತು, ಆ ಬಸ್ ಸ್ಟ್ಯಾಂಡ್ ಝೋನ್ ಹತ್ರ ಬಂದು ನಿಂತಿದೆ. ಸೊ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗಿ ಮೇಲ್ಗಡೆ ರಿಕವರಿ ಕೊಡೋದಾದ್ರೆ ನಾಳೆ ಒಂದು ಶಾರ್ಟ್ ಕವರಿಂಗ್ ಬರಬೇಕು, 9600 ಮೇಲ್ಗಡೆ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ಇದನ್ನು ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂದರೆ ಮತ್ತೆ ನಾವು 4480 ಈ ಝೋನ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ನೋಡ್ತಾ ಹೋಗೋಣ, ಒಂದೇ ರೇಂಜಲ್ಲಿದೆ. ಐ ಥಿಂಕ್ ಡೈಲಿ ಕ್ಯಾಂಡಲ್ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ ಅನಿಸುತ್ತೆ. ಹೀರೋ ಮೋಟರ್ ಕಾಪ್ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ತತ್ರ ಬಂದಿತ್ತು, ಅಲ್ಲಿಂದ ವಾಪಸ್ ಇದು ಕೂಡ ಒಂದು ಬೇರಿಷ್ ಫ್ಲಾಗ್ ಪ್ಯಾಟರ್ನೇ ಮಾಡ್ತಾ ಇದೆ. ಜಸ್ಟ್ ನಿನ್ನೆ ಮಾತಾಡಿದೆ ಇದ್ರ ಬಗ್ಗೆ. ಸೊ ಇನ್ನೇನಾದ್ರು ಬ್ರೇಕ್ ಆಯಿತು ಅಂತಂದರೆ ನಮಗೆ ಮ್ಯಾಸಿವ್ ಫಾಲ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ವೆಯ್ಟ್ ಆ್ಯಂಡ್ ವಾಚ್ ಮಾಡ್ತಾ ಇರಿ. ಬ್ರೇಕ್ ಆಗಲೇಬೇಕು ಅಂತೇನಿಲ್ಲ ನೋಡಿ, ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ಬೋದು. ಕೆರೆ ದಡ ಎಷ್ಟು ದಿನ ಬೇಕಾದ್ರೂ ಮಾಡಿಸ್ಬೋದು. ಆ ಥರ ಆಯಿತು ಅಂತಂದರೆ ಇಲ್ಲಿಂದ ರಿಕವರಿ ಬರಬೇಕು. ಆ ಥರ ಆಗುತ್ತಾ ಡಬ್ಲ್ಯೂ ಪ್ಯಾಟರ್ನ್ ಆಗುತ್ತಾ ಅಥವಾ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬರ್ತಾ ಅನ್ನೋದನ್ನು ವಾಚ್ ಮಾಡ್ತಾ ಹೋಗೋಣಂತೆ. ಫ್ರೆಶ್ ಲೆವೆಲ್ಸ್ ನಾಟ್ ರೆಕಮೆಂಡೆಡ್, ವೆಯ್ಟ್ ಮಾಡಿ. ಸ್ಟಾಕು ತುಂಬ ಆಲ್ ಟೈಮ್ ಹೈಯಲ್ಲಿದೆ. ಈಗಂತೂ ಬೈ ಇನ್ವೆಸ್ಟ್ ಮಾಡೋದಕ್ಕೆ ಯಾರಿಗೂ ರೆಕಮೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಅದೇ ರೀತಿಗೆ ಶ್ರೀರಾಮ್ ಫೈನಾನ್ಸ್, ಶ್ರೀರಾಮ್ ಫೈನಾನ್ಸು 2018 ಹೈ ಮಾಡಿತ್ತು, 2021 ಹೈ ಮಾಡಿತ್ತು. ಈಗ ಆ ಹೈನೆಲ್ಲ ದಾಟ್ಕೊಂಡು ಮೇಲ್ಗಡೆ ಹೋಗ್ತಾ ಇದೆ. ಸ್ಟಾಕನ್ನು ತೊಗೋಬೇಕಂದ್ರೆ ಖಂಡಿತ ಇಲ್ಲ. ಈಗ ನಾನು ಒಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ, ನಾನು ಹೇಳೋದು ಮಾತ್ರಕ್ಕೆ ನೀವು ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಅಥವಾ ಇನ್ವೆಸ್ಟ್ ಮಾಡಬಾರ್ದು, ನಿಮ್ಮ ಅನಾಲಿಸಿಸ್ನ ಮಾಡಬೇಕು. ಆದರೆ ಶ್ರೀರಾಮ್ ಫೈನಾನ್ಸ್ ಅನ್ನೋದು ಒಂದು NBFC ಕಂಪ್ನಿಯಾಗಿ ನನಗೆ ತುಂಬ ಇಷ್ಟ. ಇದನ್ನ ನಾನು ಕಾರ್ಪೊರೇಟ್ FD ಅಂತ ಮಾಡಿದ್ದೀನಿ. ಕೆಲವರಿಗೆ ಗೊತ್ತಿಲ್ಲದಲ್ಲೇ ಇರ್ಬೋದು ಕಾರ್ಪೊರೇಟ್ FD ಅಂದರೆ ಏನು ಅಂತ ಗೊತ್ತಿಲ್ಲದಲ್ಲೇ ಇರ್ಬೋದು. ನೋಡಿ, ಇದರಲ್ಲಿ ನಿಮಗೆ ಸೇವಿಂಗ್ಸ್ ಬ್ಯಾಂಕಲ್ಲಿ ಅಥವಾ ಸಾರಿ ನೀವು ಬ್ಯಾಂಕಲ್ಲಿ ಏನಾದರೂ FD ಮಾಡಿದ್ರೆ ಏನು ಇಂಟ್ರೆಸ್ಟ್ ಕೊಡ್ತಾರೋ ಅದಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೆ. ಒಳ್ಳೆ ರೇಟಿಂಗ್ ಇರುವಂಥದ್ದು, ಒಳ್ಳೆ ಭದ್ರತೆ ಇರುವಂಥದ್ದು ಇರುತ್ತೆ ಕಾರ್ಪೊರೇಟ್ FD ಅಂತ ನೀವು ನೋಡೋದಾದರೆ. ಯಾಕೆಂದರೆ ಇವರು ಅಲ್ಲಿ ಎಂಪ್ಲಾಯ್ಗಳನ್ನ ಜಾಸ್ತಿ ಇಟ್ಟಿರೋದಿಲ್ಲ, ಪ್ರಮೋಷನ್ ಇದಕ್ಕೆಲ್ಲ ಜಾಸ್ತಿ ಖರ್ಚು ಮಾಡೋದಿಲ್ಲ, ಹಾಗಾಗಿ ಜಾಸ್ತಿ ಇಂಟ್ರೆಸ್ಟ್ ರೇಟ್ನ ಕೊಡ್ತಾ ಹೋಗ್ತಾರೆ. ಮತ್ತು ಬಡ್ಡಿ ಅಂತ ಅವ್ರು ಏನು ಇಶ್ಯೂ ಮಾಡ್ತಾರೋ ಅದು ಕೂಡ ಜಾಸ್ತಿ ಬಡ್ಡಿ ರೇಟ್ ಇರುತ್ತೆ, ಹಾಗಾಗಿ ಜಾಸ್ತಿ ಕೇಳೋಕ್ಕೆ ಹೋಗೋದಿಲ್ಲ. ಹಂಗಂತ ರಿಸ್ಕ್ ಅಲ್ವಾ ಅಂತಂದರೆ ಆ ರೀತಿ ಅಲ್ಲ. ಇದರಲ್ಲಿ ಬಜಾಜ್ ಫೈನಾನ್ಸ್ ಆಗಿರ್ಬೋದು, ಶ್ರೀರಾಮ್ ಫೈನಾನ್ಸ್ ಆಗಿರ್ಬೋದು, ಇದೆಲ್ಲ ನೋಡಿ ಲಿಸ್ಟೆಡ್ ಕಂಪನಿ NIFTY 50 ಭಾಗವಾಗಿರುವಂಥ ಕಂಪನಿ. ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಸೀನಿಯರ್ ಸಿಟಿಸನ್ಸ್ ಆದರೆ ಅಪ್ ಟು 9.5% ತನಕ, 9.1 ಏನೋ ಇದೆ ಅನ್ಸುತ್ತೆ ಇವಾಗ, ಅಲ್ಲಿ ತನಕ ಇರ್ಬೋದು. ಸೊ ಎಲೆಕ್ಷನ್ ಆದಮೇಲೆ ರೆಪೋ ರೇಟ್ಗಳು ಕಮ್ಮಿ ಆಗ್ತಾ ಹೋಗ್ಬೋದು. ಸೊ ಇವಾಗ ಏನಿದೆಯೋ ಅದು ಮೋಸ್ಟ್ ನಾವು ಪೀಕಿಗೆ ಬಂದಿದ್ದೀವಿ ಅಂತ ಅನಿಸುತ್ತೆ ನಮಗೆ ಇಂಟ್ರೆಸ್ಟ್ ಸೈಕಲಲ್ಲಿ ನೋಡೋದಾದರೆ. ಇನ್ನು ಮುಂದೆ FD ಇಂಟ್ರೆಸ್ಟ್ಗಳು ಸ್ವಲ್ಪ ಕಮ್ಮಿ ಆಗುವಂಥ ಸಾಧ್ಯತೆ ಇದೆ. ಸೊ ಯಾರಾದರೂ ಎಕ್ಸೆಸಿವ್ ಕ್ಯಾಶ್ ಇದೆ, ಮಾರ್ಕೆಟ್ ಇವಾಗ ತುಂಬ ಮೇಲಿದೆ, ನಾನು ಇನ್ವೆಸ್ಟ್ ಮಾಡೋಕ್ಕೆ ಅಂತಂದರೆ ನೀವು ಖಂಡಿತ ಅದರಲ್ಲಿ ಮಾಡ್ಬೋದು, ಅಥವಾ ಟ್ರೆಜರಿ ಬಿಲ್ಸ್ ಅಂತ ಇದೆ ಅದರಲ್ಲೂ ಇನ್ವೆಸ್ಟ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ಆಲ್ರೆಡಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ MM ಪ್ರೀಮಿಯರಲ್ಲಿ ಡೆಡಿಕೇಟೆಡ್ ವೀಡಿಯೋ ಇದೆ. ಕಾರ್ಪೊರೇಟ್ ಅದು ಬ್ಯಾಂಕ್ FDಗಿಂತಲೂ ಸುರಕ್ಷಿತ ಹೂಡಿಕೆ ಅಂತಲೂ ಏನೋ ಕೊಟ್ಟಿದ್ದೀನಿ ನಾನು ಟೈಟಲ್ಲು, ನೀವು ಚೆಕ್ ಮಾಡ್ಬೋದು. ಅದೇ ರೀತಿಯಾಗಿ ಕಾರ್ಪೊರೇಟ್ FD ಬಗ್ಗೆ ಒಂದು ವೀಡಿಯೋ ಇದೆ, ಅದು ನಾನು ಈ ವೀಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವ್ರು ಚೆಕ್ಔಟ್ ಮಾಡ್ಬೋದು. ಅವಾಗಲೂ ಕೂಡ ಮಾತಾಡಿದ್ವಿ ನಾವು ಶ್ರೀರಾಮ್ ಫೈನಾನ್ಸು.
ಅಂತಂದರೆ ವಾಪಸ್ ಈ ಸ್ಟಾಕು ನನಗೆ ಟ್ರೆಂಡ್ ಲೈನ್ ಹತ್ರ ಬಂದು ಟೆಸ್ಟ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ವಾಪಸ್ಸು ಮತ್ತೆ ಮೇಲ್ಗಡೆ ಈ ಗ್ಯಾಪ್ ಫಿಲ್ಲಿಂಗ್ ಆಗ್ಬೋದು. ಸೊ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪ ನನ್ನ ಬಯಾಸು ನೆಗೆಟಿವ್ ಕಡೆಗೆ ಇದೆ, ಬಟ್ ಇವತ್ತು ಬಂದಿರೋದು ಸ್ವಲ್ಪ ಗೂಗ್ಲಿ ಕ್ಯಾಂಡಲ್ ಇದೆ, ನೋಡ್ತಾ ನಾಳೆ ನಾಡಿದ್ದು ಯಾವ ರೀತಿ ಶೇಪ್ ಆಗ್ತೋಗುತ್ತೆ ರಿಸಲ್ಟ್ ಮುಂಚೆ ಅಂತ. ಯಾಕಂದರೆ ಇಲ್ಲಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗೋಗಿದೆ, ಇದು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಥರ ಆಕ್ಟ್ ಆಗಬೇಕು. ಬಟ್ ಇದು ಶಾರ್ಪ್ ರಿಕವರಿ, ಇವತ್ತು ನಾಳೆ 4000 ಲೆವೆಲ್ ಮೇಲ್ಗಡೆ ಹೋಗಬಾರ್ದು, ವಾಪಸ್ ಇಲ್ಲೇ ಉಳ್ಕೊಂತು ಅಂತಂದರೆ ನೋಡೋಣ ರಿಸಲ್ಟ್ ದಿನ ಮತ್ತೆ ನೆಗೆಟಿವ್ ಬರ್ಬೋದು. 4000 ಲೆವೆಲ್ ಮೇಲ್ಗಡೆ ಬಿಟ್ಟು ಕ್ರಾಸ್ ಆಗೋಯ್ತು ಅಂತಂದರೆ ಆಗ ನೀವು ಹುಷಾರಾಗಿರಬೇಕು. ಸೇಮ್ ಇವತ್ತು ಮಾತಾಡ್ಕೊಂಡಿದ್ವಲ್ಲ ಅದೇ ರೀತಿ ಒಂದು ನೆಗೆಟಿವ್ ಟ್ರೆಂಡ್ ಇತ್ತು, ಒಂದು ರಿವರ್ಸಲ್ ಬರ್ತಾ ಇದೆ, ತುಂಬ ದೊಡ್ಡದಾಗಿ ರಿವರ್ಸಲ್ ಬರ್ತಾ ಇದೆ ಅಂತಂದರೆ ಈ ಬಸ್ ಸ್ಟ್ಯಾಂಡ್ಗೂ ಬೆಲೆ ಕೊಡದಲ್ಲೇ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹುಷಾರಾಗಿರಬೇಕು. ಅದೇ ರೀತಿಯಾಗಿ HDFC ಬ್ಯಾಂಕ್ ಬಗ್ಗೆ ರೇಟಿಂಗ್ ಏಜೆನ್ಸಿಗಳೆಲ್ಲ ಬೈ ಬೈ ಅಂತ ಹೇಳ್ತಾ ಇದ್ದಾರೆ. ಏನು ಕತೆ ನನಗೆ ಗೊತ್ತಿಲ್ಲ, ನಾವಂತೂ ಬೈ ಅಂತ ಯಾವಾಗಲೂ ಹೇಳಾಗಿತ್ತು. ಸೊ 1380 ಈ ಟೈಮಿಂದನೂ ಹೇಳ್ತಾನೆ ಬಂದಿದ್ದೀನಿ. ನೋಡಿ ಈ ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂತಾನೆ ಹೋಗ್ತಾ ಇದೆ. 1480 ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಈಗ ಎರಡು ದಿನ ಅಟೆಂಡ್ ಮಾಡಿದೆ 1480 1500 ಲೆವೆಲ್ನ, ಆದರೆ ಅದರ ಮೇಲ್ಗಡೆ ಕ್ಲೋಸಿಂಗ್ ಆಗಕ್ಕಾಗಿಲ್ಲ. ಸೊ ನಾಳೆ ಏನಾದರೂ ಇದ್ರ ಮೇಲ್ಗಡೆ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಯ್ತು ಅಂದರೆ 1500 ಲೆವೆಲ್ನ ಬ್ಯಾಂಕ್ ನಿಫ್ಟಿನಲ್ಲಿ ಏನೊಂದು 47700 ಲೆವೆಲ್ ಅಂತ ನೋಡ್ತಾ ಇದ್ರೆ ಆ ಪುಷ್ ಸಿಗುತ್ತೆ, ಈ ಗ್ಯಾಪ್ ಕೂಡ ಫಿಲ್ ಆಗ್ತಾ ಹೋಗುತ್ತೆ. ಆ ರೀತಿ ಆಗದೆ ವಾಪಸ್ ಏನಾದ್ರು ನೆಗೆಟಿವ್ ಬರ್ತಾ ಇತ್ತು ಅಂತಂದರೆ ಬ್ಯಾಂಕ್ ನಿಫ್ಟಿ ನಾಳೆನೂ ಕೂಡ 47700 ಮೇಲೆ ಹೋಗೋಕ್ಕಾಗಲ್ಲ, ಆಗ ನಿಫ್ಟಿನೂ ಕೂಡ 22500 ಮೇಲೆ ಹೋಗೋಕ್ಕಾಗಲ್ಲ. ಎಲ್ಲದೂ ಒಂದಕ್ಕೊಂದು ಇಂಟರ್ ಲಿಂಕ್ ಆಗಿದೆ. ಸೊ HDFC ಬ್ಯಾಂಕು, ಬ್ಯಾಂಕ್ ನಿಫ್ಟಿ, ನಿಫ್ಟಿ ಈ ಮೂರೂ ನಾಳೆ ಟ್ರ್ಯಾಕ್ ಮಾಡುವಂಥದ್ದು ನೀವು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಒಂದು ಪೋಲ್ ಮಾಡಿದ್ದೆ ಇವತ್ತು, LTCG ಎಷ್ಟು ಜನ ಬುಕ್ ಮಾಡ್ಕೊಂಡಿದ್ರಿ 2023-24 ಹಣಕಾಸಿನ ವರ್ಷದಲ್ಲಿ ಅಂತ. ಸುಮಾರು ಜನ LTCG ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂತ ನೀವು ಕಮೆಂಟ್ ಮಾಡಿದ್ರೆ ಅದು ಕೇಳಿದ್ರೆ ಬೇಜಾರಾಯ್ತು ನನಗೆ. ನೋಡಿ, ಡೀಟೇಲ್ ಆಗಿ ಸಮಗ್ರವಾಗಿ ಕ್ಯಾಪಿಟಲ್ ಗೇನ್ಸ್ ಅಂದ್ರೇನು, ಇಂಡೆಕ್ಸೇಷನ್ ಅಂದ್ರೇನು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೇನು, ಲಾಸನ್ನು ಯಾವ ರೀತಿ ಆಫ್ಸೆಟ್ ಮಾಡೋದು, ಲಾಭ ಜೊತೆ ಎಲ್ಲದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಒಂದು ಪ್ರೀಮಿಯರಲ್ಲಿ ವಿಡಿಯೋ ಮಾಡಿದ್ದೀನಿ. ಅದನ್ನು ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಅಥವಾ ಯಾವ ರೀತಿ ಒಂದು ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮೆಥಡ್ ಅಂತ ಇದೆ, ಅದಕ್ಕೋಸ್ಕರ ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮೆಥಡ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ. ಬಟ್ ಅದಕ್ಕಿಂತ ಮುಂಚೆ ನಿಮಗೆ ಕ್ಯಾಪಿಟಲ್ ಗೇನ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಹಾಗಾಗಿ ದಯವಿಟ್ಟು ಆ ವಿಡಿಯೋನ ಕೊಟ್ಟಿರ್ತೀನಿ. ಈ ವಿಡಿಯೋದ ಎಂಡಿಗೆ ಚೆಕ್ಔಟ್ �ಮಾಡಿ ಕಂಪ್ಲೀಟ್ ಮಾಡಾದ್ಮೇಲೆ ನೋಡಿದೆ ಅರ್ಥ ಆಯಿತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ, ಅರ್ಥ ಆಗಿಲ್ಲ ಅಂದರೆ ಏನು ಅರ್ಥ ಆಗಿಲ್ಲ ಅಂತ ತಿಳಿಸಿ, ಅದರಿಂದ ನಮ್ಮ ವಿಡಿಯೋ ಪ್ರಕ್ರಿಯೆನ ಇನ್ನೂ ನಾವು ಎನ್ಹಾನ್ಸ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಎಲ್ರಿಗೂ ನಮಸ್ಕಾರ.